ಹಿಂದೂ ಸಂಘಟನೆಗಳಿಂದ ಮೈಕ್ ಬ್ಯಾನ್ ಅಭಿಯಾನ. ಎಲ್ಲವನ್ನು ನಿಯಮದ ಅಡಿಯಲ್ಲೇ ಮಾಡಬೇಕಾಗುತ್ತದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆ. ಇದು ಹಿಂದೂ ಸಂಘಟನೆಗಳಿಂದ ಮೈಕ್ ಬ್ಯಾನ್ ಅಭಿಯಾನ. ಎಲ್ಲವನ್ನು ನಿಯಮದ ಅಡಿಯಲ್ಲೇ ಮಾಡಬೇಕಾಗುತ್ತೆ. ಬಸ್ ಓಡಿಸೋದಕ್ಕೂ ಡೆಸಿಬಲ್ ಲಿಮಿಟ್ ಅಂತ ಇರುತ್ತೆ. ನ್ಯಾಯಾಲಯದ ಆದೇಶದ ಪ್ರಕಾರವೇ ನಡೆದುಕೊಳ್ಳಬೇಕು. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಸಮಸ್ಯೆ ಬಗೆಹರಿಸಲು ಸೂಚನೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆ. ಇದು ಬಸ್ ಓಡಿಸೋದಕ್ಕೂ ಡೆಸಿಬಲ್ ಲಿಮಿಟ್ ಅಂತ ಇರುತ್ತೆ. ನ್ಯಾಯಾಲಯದ ಆದೇಶದ ಪ್ರಕಾರವೇ ನಡೆದುಕೊಳ್ಬೇಕು. ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಮಸ್ಯೆ ಬಗೆಹರಿಸಲು ಸೂಚನೆ ಅಂತ ಹೇಳ್ತಾರೆ ಗೃಹ ಸಚಿವರು. ಸರ್, ಈಗ ಅಜಾನ್ ಮಾತ್ರ ಅಲ್ಲ, ಬಸ್ ಓಡಿಸ್ಲಿಕ್ಕೂ ಎಷ್ಟು ಡೆಸಿಬಲ್ ಸೌಂಡ್ ಇರಬೇಕು, ಸೌಂಡ್ ಪೊಲ್ಯೂಷನ್ ಬಗ್ಗೆ ಕೋರ್ಟ್ ಆದೇಶಗಳಿದ್ದಾವೆ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಪೊಲೀಸರಿಗೆ ನಾವು ಹೇಳಿದ್ದೀವಿ ಎಲ್ಲೆಲ್ಲಿ ಎಷ್ಟು ಡೆಸಿಬಲ್ ಇದೆ ಅದನ್ನು ಹೇಳಬೇಕು ಮತ್ತು ವಿಶ್ವಾಸದಲ್ಲಿ ಅದನ್ನು ಸರಿ ಮಾಡಬೇಕು ಅಂತ ಹೇಳಿದ್ದೀವಿ. ಯಾವುದೇ ಘರ್ಷಣೆಗೆ, ಲಾಂಡ್ ಆರ್ಡರ್ ಸಿಚುವೇಶನ್ಗೆ ಅವಕಾಶ ಇಲ್ಲ. ಅಂದರೆ ಇದು ಮಸೀದಿಗೂ ಹೇಳಂಗೆ ಹೇಳಿದ್ದೀರಾ ಸರ್? ಎಲ್ಲರಿಗೂ ಹೇಳಿ, ಎಲ್ಲರಿಗೂ ಹೇಳಿ. ಯಾರೋ ಮಸೀದಿ ಎದುರುಗಡೆನೋ ಇನ್ನೊಂದು ದೇವಸ್ಥಾನದಲ್ಲೋ ಮೈಕ್ ಹಾಕ್ತಾರೆ, ಅವ್ರಿಗೂ ಹೇಳಬೇಕು ಮತ್ತು ಮಸೀದಿಗಳಿಗೂ ಹೇಳಬೇಕು. ಮೈಕನ್ನು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಉಪಯೋಗಿಸ್ಬೇಕು ಅನ್ನುವಂಥದ್ದು. ಕೋರ್ಟ್ ಆರ್ಡರ್ನ ಎಲ್ಲರೂ ಮಾನ್ಯ ಮಾಡಿದ್ರೆ ಶಾಂತಿ ಸುವ್ಯವಸ್ಥೆ ಲಭಿಸುತ್ತೆ, ಅದಕ್ಕೆ ಯಾರು ಚ್ಯುತಿ ತರಬಹುದು. ಅಲ್ಲ ಸರ್, ಈಗ ಮತ್ತೆ ನೋಟಿಸ್ ಕೊಡುವಂಥದ್ದು, ಸಭೆ ಮಾಡುವಂಥದ್ದು, ಈ ಥರದ ಅಗತ್ಯತೆ ಕಾಣ್ತಾ ಇದೆ. ಸರ್, ಈಗ ಅಜಾನ್ ಮಾತ್ರ ಅಲ್ಲ, ಬಸ್ ಓಡಿಸ್ಲಿಕ್ಕೂ ಎಷ್ಟು ಡೆಸಿಬಲ್ ಸೌಂಡ್ ಇರಬೇಕು, ಸೌಂಡ್ ಪೊಲ್ಯೂಷನ್ ಬಗ್ಗೆ ಕೋರ್ಟ್ ಆದೇಶಗಳಿದ್ದಾವೆ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಪೊಲೀಸರಿಗೆ ನಾವು ಹೇಳಿದ್ದೀವಿ ಎಲ್ಲೆಲ್ಲಿ ಎಷ್ಟು ಡೆಸಿಬಲ್ ಇದೆ ಅದನ್ನು ಹೇಳಬೇಕು ಮತ್ತು ವಿಶ್ವಾಸದಲ್ಲಿ ಅದನ್ನು ಸರಿ ಮಾಡಬೇಕು ಅಂತ ಹೇಳಿದ್ದೀವಿ. ಯಾವುದೇ ಘರ್ಷಣೆಗೆ, ಲಾಂಡ್ ಆರ್ಡರ್ ಸಿಚುವೇಶನ್ಗೆ ಅವಕಾಶ ಇಲ್ಲ. ಅಂದರೆ ಇದು ಮಸೀದಿಗೂ ಹೇಳಂಗೆ ಹೇಳಿದ್ದೀರಾ ಸರ್? ಎಲ್ಲರಿಗೂ ಹೇಳಿ, ಎಲ್ಲರಿಗೂ ಹೇಳಿ. ಯಾರೋ ಮಸೀದಿ ಎದುರುಗಡೆನೋ ಇನ್ನೊಂದು ದೇವಸ್ಥಾನದಲ್ಲೋ ಮೈಕ್ ಹಾಕ್ತಾರೆ, ಅವ್ರಿಗೂ ಹೇಳಬೇಕು ಮತ್ತು ಮಸೀದಿಗಳಿಗೂ ಹೇಳಬೇಕು. ಮೈಕನ್ನು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಉಪಯೋಗಿಸ್ಬೇಕು ಅನ್ನುವಂಥದ್ದು. ಕೋರ್ಟ್ ಆರ್ಡರ್ನ ಎಲ್ಲರೂ ಮಾನ್ಯ ಮಾಡಿದ್ರೆ ಶಾಂತಿ ಸುವ್ಯವಸ್ಥೆ ಲಭಿಸುತ್ತೆ, ಅದಕ್ಕೆ ಯಾರು ಚ್ಯುತಿ ತರಬಹುದು. ಅಲ್ಲ ಸರ್, ಈಗ ಮತ್ತೆ ನೋಟಿಸ್ ಕೊಡುವಂಥದ್ದು, ಸಭೆ ಮಾಡುವಂಥದ್ದು, ಈ ಥರದ ಅಗತ್ಯತೆ ಕಾಣ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.